ನಮಸ್ಕಾರ, ಸಾಚಿ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ವೃದ್ಧಿಯೊಬ್ಬರು ಮೊಮ್ಮಗನ ಜೊತೆ ವಾಯು ವಿಹಾರಕ್ಕೆ ತೆರಳಿದ್ದ ವೇಳೆ ಬೈಕ್ನಲ್ಲಿ ಬಂದಿದ್ದ ಸರಗಳ್ಳರು ಹಲ್ಲೆ ಮಾಡಿ ಸರ ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲುವಿನಲ್ಲಿ ನಡೆದಿದೆ. ಎಂದಿನಂತೆ ಮೊಮ್ಮಗನ ಜೊತೆ ಸುಶೀಲಮ್ಮ ಬೆಳಿಗ್ಗೆ ವಾಯು ವಿಹಾರಕ್ಕೆ ತೆರಳಿದ್ದರು. ಈ ವೇಳೆ ಬೈಕ್ನಲ್ಲಿ ಬಂದ ಖದೀಮರು 45 ಗ್ರಾಂ ಚಿನ್ನದ ಸರ ಕಿತ್ತುಕೊಂಡು ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಗಾಯಗೊಂಡ ವೃದ್ಧನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಸಂಬಂಧ ತ್ಯಾಮಕೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಫಿ ಕಲರ್ ಶರ್ಟ್ ಹಾಕೊಂಡಿದ್ದು ಅವ ಅಂಕಲು ಬೇಗ ಬೇಗ ಅಂತ ಕಣ್ಣು ಅಲ್ಲಾಡಿಸಿದ್ರು. ಅದಕ್ಕೆ ಅವ ಅಂಕಲ್ ನಮ್ಮ ಅಜ್ಜಿ ಎದ್ದಾಡ್ದಾದ್ಮೇಲೆ ಅವ ಅಂಕಲ್ ಚಾಕು ಎತ್ಕೊಂಡಿದ್ದು ಓಡ್ ಬಂದು ಕತ್ತಿಗೆ ಹಾಕ್ಬಿಟ್ರು. ಆಮೇಲೆ ಕತ್ತಲ್ಲಿ ಇದ್ದಿದ್ದು ಚಾಕು ಚೈನ್ನ ಅರ್ಧ ಕುಯ್ಕೊಂಡು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಓಡೋಗ್ಬಿಟ್ರು. ಅವ್ರು ಉದ್ದಕ್ಕಿದ್ರು ಪಿಂಕ್ ಕಲರ್ ಹಾಕೊಂಡಿದ್ರು ಬಟ್ಟೆ. ನೋಡಿದ್ಯಾ ಅವ್ರನ್ನ ಯಾವಾಗಾದ್ರು? ಇಲ್ಲ. ಇಲ್ವಾ? ಹೆಲ್ಮೆಟ್ ಹಾಕೊಂಡಿದ್ರ? ಹೆಲ್ಮೆಟ್ ಹಾಕೊಂಡ್. ಏನಿಲ್ಲ. ಅಲ್ಲ, ಗಾಡಿ ಯಾವ್ದಿರ್ಬೋದು? ಗಾಡಿ ಬುಲೆಟ್ ಇಲ್ಲ, ರೈಸ್ ಗಾಡಿ ತರ ಇತ್ತು. ಬುಲೆ ಕಟಿಂಗ್ ಮಾಡಿಸಿದ್ರಂತೆ. ಹೇಳಿ ಏನಾಗಿ? ಅಷ್ಟು ನಮ್ಮ ಮನೆಯಿಂದ ನಮ್ಮ ಅಮ್ಮನ ಕರ್ಕೊಂಡು ನಾನು ಏರಿ ಮೇಲೆ ವಾಕಿಂಗ್ ಹೋಗ್ತಾ ಇದ್ದೆ. ವಾಕಿಂಗ್ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮನೆ ಪಕ್ಕದವರು ಕೃಷ್ಣಪ್ಪ, ಕೃಷ್ಣಪ್ಪ ನೆಂಟಿ ಚಿಕ್ಕಮ್ಮ ಇಬ್ರು ಸಿಕ್ಕಿದ್ರು ನನಗೆ. ಸಿಕ್ಕಿದಾಗ ಒಬ್ರು ಹೈಸ್ಕೂಲ್ ಮಾಸ್ಟ್ರು ನನ್ನ ಮಾತಾಡ್ಸಿದ್ರು, ಚೆನ್ನಾಗಿದ್ರ ಮೇಡಮ್ ಮನೆ ರಿಟೈರ್ಡ್ ಆಯ್ತಾ ಅಂತ ಕೇಳಿದ್ರು. ಹ್ಞೂ ಸರ್ ಆಯಿತು, ರಿಟೈರ್ಡ್ ಆಯಿತು ಅಂತೇಳಿ ಮಾತಾಡಿದೆ. ಆ ಮಾಸ್ಟ್ರು ಯಾರು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅವ್ರು ಬಂದುಬಿಟ್ರು. ಬಂದಾದ್ಮೇಲೆ ತಿರ್ಗಾ ಕೊನೆ ಏರಿ ತನಕ ಬಿಡದ ತನಕ ಹೋಗಿ ತಿರ್ಗಾ ಹಿಂದೆ ಬಂದೆ. ಹಿಂದೆ ಬಂದು ರೆಸ್ಟ್ ತಗೊಳ್ಳುವಾಗ ದುಗ್ಲಮ್ಮ ದೇವಸ್ಥಾನ ಕೈ ಮುಗಿಬಿಟ್ಟು ಚಪ್ಪಡಿಗಳ ಮೇಲೆ ಕೂತ್ಕೊಂಡೆ. ಕೂತ್ಕೊಂಡಾದ್ಮೇಲೆ ಕೃಷ್ಣಪ್ಪನ ಹತ್ರ ಪಾಪ ಚೌಟ್ಲಿ ಮನೇನು ಶರ್ಟನು ಸಿಗರೇಟ್ ಇಸ್ಕೊಂಡು ಸೇರಿದ್ದ, ನೀಲಿ ಶರ್ಟನು ಕೂತಿದ್ದ ಗಾಡಿ ಹತ್ರ. ಅವನು ಗಾಡಿ ಸ್ಟಾರ್ಟ್ ಮಾಡ್ದ. ಗಾಡಿ ಸ್ಟಾರ್ಟ್ ಮಾಡ್ದಾದ್ಮೇಲೆ ಆಯಿತು ನಡೀರಿ ಚಿಕ್ಕಮ್ಮ ನಾವು ಹೋಗೋಣ ಅಂತೇಳಿ ಹೊಡೋಕ್ಕೆ ಈ ಬಿಳಿ ಶರ್ಟ್ನ ಅವನು ಏನು ಮಾಡ್ದ ನನಗೆ ಕತ್ತಿಗೆ ಕೈ ಹಾಕ್ದ. ಕತ್ತಿಗೆ ಕೈ ಹಾಕಿ ಚೈನ್ ಕಿತ್ಕೊಂಡ. ಚೈನ್ ಕಿತ್ಕೊಂಡವಾಗ ನಾನು ಬಿಗಿಯಾಗಿ ಹಿಡ್ಕೊಂಡೆ. ಬಿಗಿಯಾಗಿ ಹಿಡ್ಕೊಂಡಾಗ ಏನಾಯ್ತು, ಅರ್ಧ ಕಾಲ್ವಾಗ ಚೈನು ಡಾಲರು ಎರಡು ಹೊರಟೋಯ್ತು. ಇನ್ನು ಅರ್ಧ ಕೈಯಾಗಿ ಹಿಡ್ಕೊಂಡೆ. ಕೈಯಾಗಿ ಹಿಡ್ಕೊಂಡವಾಗ ಚಾಕುನ ನನ್ನ ಕೈ ಮುಖಕ್ಕೆ ಹಾಕದ. ಕಂಡ ಹತ್ರ ಹಾಕಕ್ಕೆ ಬಂದ. ನಾನೇನು ಮಾಡಿದೆ, ಮಕಡೆ ಮಲ್ಕೊಂಡೆ. ಮಕಡೆ ಮಲ್ಕೊಂಡಾಗ ಸಿಕ್ಕಾಪಟ್ಟೆ ನನ್ನ ಹೊಡೆದ್ಬಿಟ್ಟ. ಹೆಂಗಂಗೆ ಬೇಕೋ ಹಂಗಂಗೆ ಹೊಡೆದ. ಜುಟ್ಟು ಹಿಡ್ಕೊಂಡೆಲ್ಲ ತಾವು ಕೈಗೆ ಕಾಲ್ಗೆ ಎಲ್ಲ. ಆಡಿಯೋ ಸಂಭಾಷಣೆ ನನ್ನದೆಲ್ಲ ಮಿಮಿಕ್ರಿ ಮಾಡಿದ್ದಾರೆ ಅಂದಿದ್ದ ಯಡಿಯೂರಪ್ಪ. ಅದು ನನ್ನದೇ ವಾಯ್ಸ್ ಎಂದು ಒಪ್ಪಿಕೊಂಡಿದ್ದು ಬಹುಶಃ ಮಂಜುನಾಥ ಸ್ವಾಮಿಯೇ ಬುದ್ಧಿ ಕೊಟ್ಟಿರಬಹುದು ಎಂದು ಸಿಎಂ ವಾಗ್ದಾಳಿ ನಡೆಸಿದರು. ಪದ್ಮನಾಭನಗರದಲ್ಲಿ ಮಾತನಾಡಿದ ಸಿಎಂ, ಧರ್ಮಸ್ಥಳದಲ್ಲಿ ಕೊಟ್ಟ ಹೇಳಿಕೆಯನ್ನ ಕೆಲವು ಚಾನೆಲ್ನಲ್ಲಿ ತಿರುಚಿ ಹಾಕಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸುಭಾಷ್ ಗುತ್ತೇದಾರ್ಗೆ ನಾನೇನು ದುಡ್ಡು ಕೊಡ್ತೀನಿ ಬಾರಪ್ಪ ಎಂದು ಕರೆದಿದ್ನ. ಒಮ್ಮೆ ನನ್ನ ಬಳಿ ಅರ್ಜಿ ಹಿಡ್ಕೊಂಡು ಬಂದಾಗ ನೀನು ನನ್ನ ಪಕ್ಷದಲ್ಲೇ ಇದ್ದೆ, ಯಾರೋ ಕರೆದ್ರು ಅಂತ ಹೋಗಿದ್ಯಾ, ಇಲ್ಲಿ ಇದ್ದಿದ್ದರೆ ಈಗ ನೀನೇ ಮಂತ್ರಿಯಾಗಿ ಇರಬಹುದಿತ್ತು ಎಂದು ಹೇಳಿದೆ. ಶಾಸಕರನ್ನ ಖರೀದಿ ಮಾಡಲು ನಾನು ಹೋಗಿಲ್ಲ, ಅಷ್ಟು ಹಣ ನಮ್ಮ ಬಳಿಯೂ ಇಲ್ಲ. ನಮ್ಮದು ಪ್ರಾದೇಶಿಕ ಪಕ್ಷ, ಬಿಜೆಪಿ ಅವರ ಬಳಿ ಸಾಕಷ್ಟು ಹಣವಿದೆ, ಅವರು ಖರೀದಿ ಮಾಡ್ತಾರೆ ಎಂದು ಟಾಂಗ್ ನೀಡಿದರು. ಯಡಿಯೂರಪ್ಪನವರಾದರೆ ಲೂಟಿ ಹೊಡೆದು ದುಡ್ಡು ಇಟ್ಟಿದ್ದಾರೆ. ನಮ್ಮದು ಪ್ರಾದೇಶಿಕ ಪಕ್ಷ, ಇಲ್ಲಿ ಪಕ್ಷ ನಡೆಸೋದೇ ಕಷ್ಟ. ಸ್ವೇಚ್ಛಾರವಾಗಿ ನಾನೆಲ್ಲೂ 10 ಕೋಟಿ 20 ಕೋಟಿ ಅಂತ ಹೇಳಿಕೊಂಡಿಲ್ಲ. ಅದ್ಯಾವುದೋ ಹಳೆಯ ಸರಕು ಇಟ್ಟುಕೊಂಡು ನಾಳೆ ಬರುತ್ತಾರಂತೆ, ಬರಲಿ ಚರ್ಚೆ ಮಾಡೋಣ ಎಂದು ಸಿಎಂ ಬಿಜೆಪಿಯ ವಿಡಿಯೋ ಬಿಡುಗಡೆ ಹೇಳಿಕೆಗೆ ಸವಾಲು ಹಾಕಿದರು. ನಾನೇನು ಹಣ ಕೇಳಿಲ್ಲ, ನನ್ನ ಬಳಿ ಹಣವೂ ಇಲ್ಲ, ನನ್ನ ಪಕ್ಷದ ಶಾಸಕರು ಸಾಲ ಸೋಲ ಮಾಡಿ ಚುನಾವಣೆ ನಡೆಸಿದ್ದಾರೆ, ಅದೆಲ್ಲ ಪಕ್ಷದೊಳಗೆ ಆಗಿರುವ ಮಾತುಕತೆ ಅವೆಲ್ಲ ಇರುತ್ತವೆ. ನಾನೇನು ಬೇರೆ ಪಕ್ಷದವರನ್ನ ಕರೆದು 10 ಕೋಟಿ 20 ಕೋಟಿ ಎಂದು ಮಾತನಾಡಿಲ್ಲ. ಆ ಪ್ರಕರಣ ಬೆಳಕಿಗೆ ಬಂದಾಗ ನಾನೇ ಸದನದಲ್ಲಿ ಚರ್ಚೆ ನಡೆಸಲು ಮನವಿ ಮಾಡಿದ್ದೆ ಎಂದು ಸಮರ್ಥಿಸಿಕೊಂಡರು. ನಾನು ನನ್ನ ಬಿಜೆಪಿ ಸ್ನೇಹಿತರ ಕರೆದಿಲ್ಲ, ನನಗೆ ಅಧಿಕಾರ ಸಿಗಬೇಕೆಂದು ಅವರ ರಾಜಕೀಯ ಭವಿಷ್ಯಕ್ಕೆ ಧಕ್ಕೆ ತರುವ ಮನಸ್ಥಿತಿ ನನಗಿಲ್ಲ. ಇದನ್ನ ಯಡಿಯೂರಪ್ಪ ಅವರು ಅರ್ಥ ಮಾಡಿಕೊಂಡರೆ ಒಳ್ಳೆಯದು. ಯಾರ ರಾಜಕೀಯ ಭವಿಷ್ಯ ಹಾಳು ಮಾಡುವವನು ನಾನಲ್ಲ ಎಂದು ಸ್ಪಷ್ಟಪಡಿಸಿದರು. ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ನೀಡಿಲ್ಲ. ಕೇಂದ್ರದ ಯೋಜನೆಗೆ ರಾಜ್ಯ ಸರ್ಕಾರದ ಹಣ ಸಹ ನೀಡುತ್ತದೆ, ಆದರೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ ಕೀಳು ಮಟ್ಟದ ರಾಜಕಾರಣ ಮಾಡಿದ್ದಾರೆಂದು ಇದೇ ವೇಳೆ ಸಿಎಂ ಕಿಡಿಕಾರಿದರು. ಯಡಿಯೂರಪ್ಪನವ್ರಿಗಾದ್ರೆ ಲೂಟಿ ಹೊಡೆದು ಇಟ್ಟಿದ್ದಾರೆ, ಪಾಪ ಕೊಡ್ತಾರೆ. ಹೌದಪ್ಪ, ಒಂದು ಅರ್ಜಿ ಕೊಡಕ್ಕೆ ನೀನ್ ನನ್ನ ಜೊತೆಲೆ ಎಮ್ ಎಲ್ ಎ ಆದನು, ನನ್ನ ಪಕ್ಷದಲ್ಲೇ ಇದ್ದನು, ಅವ್ರು ಯಾರ ಕರೆದ್ರು ಅಂತ ಹೋಗಿ ಈಗ ಅರ್ಜಿ ಇಡ್ಕೊಂಡು ಬಂದಿದೀಯಲ್ಲ, ನೀನೇ ಮಂತ್ರಿಯಾಗಿ ನೀನೇ ಆದೇಶ ಮಾಡಕ್ಕೆ ಅವಕಾಶ ಇತ್ತು ಕಳ್ಕೊಂಡಲ್ಲಪ್ಪ ಅಂತ ಅದು ನಾನು ಕರೆದಂತೆ. ಅದು ಅದರಿಂದ
ನಾನು ನನ್ನ ಹತ್ರ ಬಂದಂಥ ಯಾವುದೇ ಬಿ ಜೆ ಪಿ ಶಾಸಕರುಗಳಿಗೆ ಅಯ್ಯೋ ನನ್ನ ಪಕ್ಷಕ್ಕೆ ಬಂದು ನಾನು ಉಳಿಸ್ಕೊಡ್ರಪ್ಪ ಅಂತ ಯಾರಿಗೂ ಅಂಗಸ್ಕೊಂಡಿಲ್ಲ. ನಾನು ನಿಮ್ಮ ರಾಜ್ಯದ ಭವಿಷ್ಯ ಹಾಳು ಮಾಡಲ್ಲ ಅಂತ ಹೇಳ್ಕೊಳ್ತಿದ್ದೇನೆ ಹೊರತು ಹಲವಾರು ನನ್ನ ಬಿ ಜೆ ಪಿ ಸ್ನೇಹಿತರುಗಳಿಗೆ ಯಾರಿಗೂ ನನ್ನ ಅವರು ನಡುವೆ ಇರತಕ್ಕಂಥ ವಿಶ್ವಾಸಕ್ಕೆ ನನ್ನ ಅಧಿಕಾರ ಉಳಿಸ್ಕೊಳ್ಳಿಕ್ಕೆ ಆ ಬಿ ಜೆ ಪಿ ಶಾಸಕರುಗಳ ಭವಿಷ್ಯಕ್ಕೆ ನಾನು ಕುಂದು ತರಬೇಕು ಅಂತಕ್ಕಂಥ ಅಂಥ ಸ್ವಾರ್ಥಿ ಅಲ್ಲ ಅನ್ನೋದನ್ನು ವಿದ್ಯಾಭ್ಯಾಸ ಮುಗಿಸಿ ಕೆಲಸ ಹುಡುಕುತ್ತಿರುವ ಯುವತಿಯರೇ ಎಚ್ಚರ. ಆನ್ಲೈನ್ ಮೂಲಕ ನೀವೇನಾದರೂ ಕೆಲಸ ಹುಡುಕುತ್ತಾ ಇದ್ರೆ ಎಚ್ಚೆತ್ತುಕೊಳ್ಳಿ. ಕೆಲಸವೇನೋ ಸುಲಭವಾಗಿ ಸಿಗುತ್ತೆ, ಆದರೆ ಅವರು ಮಾಡಿಸುವ ಕೆಲಸವೇ ಬೇರೆ. ಕಾಲ್ ಸೆಂಟರ್ ಕೆಲಸ ಅಂಥೇಳಿ ಲೈಂಗಿಕತೆಗೆ ಪ್ರಚೋದನೆ ಮಾಡಿ ಅಂತಾರೆ. ಒಂದು ವೇಳೆ ಕೆಲಸ ಮಾಡೋಕೆ ಬರಲಿ ಅಂದರೆ ಟಾರ್ಚರ್ ಕೊಡ್ತಾರೆ. ನೆಲಮಂಗಲ ಪಟ್ಟಣದ ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿರುವ ವುಡ್ಲ್ಯಾಂಡ್ ಹೋಟೆಲ್ ಮೇಲೆ ಮಿಂಚಿನ ದಾಳಿ ನಡೆಸಿದ ನೆಲಮಂಗಲ ಟೌನ್ ಪೊಲೀಸರು ವಂಚಕರ ಜಾಲಕ್ಕೆ ಸಿಲುಕಿ ಒದ್ದಾಡುತ್ತಿದ್ದ ಯುವತಿಯರ ರಕ್ಷಣಾ ಮಾಡಿದ್ದಾರೆ. ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆಂದು ಹುಡುಕುತ್ತಿರುವ ಯುವತಿಯರೇ ವಂಚಕರ ಟಾರ್ಗೆಟ್. ಕಾಲ್ ಸೆಂಟರ್ ಕೆಲಸ ಜೊತೆಗೆ ಕೈತುಂಬ ಸಂಬಳ ಕೊಡುವುದಾಗಿ ಹೇಳಿ ಯುವತಿಯರಿಗೆ ಆಮಿಷ ತೋರಿಸಿ ಕೆಲಸಕ್ಕೆ ಸೇರಿಸಿಕೊಳ್ತಿದ್ರು. ಆದರೆ ಕಾಲ್ ಸೆಂಟರ್ ಕೆಲಸ ಬದಲಿಗೆ ಅವರು ಮಾಡಿಸುತ್ತಿದ್ದದ್ದು ವೇಷವಾಟಿಕೆಯದೊಂದಿಗೆ ಯುವತಿಯರಿಗೆ ಪ್ರಚೋದನೆ ಮಾಡುವ ಕೆಲಸ. ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಯುವಕರನ್ನ ಸೆಳೆಯಲಾಗುತ್ತಿತ್ತು. ಈ ಯುವಕರಿಗೆ ಕಾಲ್ ಮಾಡಿ ಲೈಂಗಿಕತೆಗೆ ಪ್ರಚೋದನೆ ಮಾಡುವ ಕೆಲಸ ಹುಡುಗಿಯರಿಗೆ ನೀಡುತ್ತಿದ್ರಂತೆ. ಇಂಥ ಕೆಲಸ ನಾ ಮಾಡಲ್ಲ ಅನ್ನೋ ಯುವತಿಯರಿಗೆ ಕಿರುಕುಳ ನೀಡಿ ನೆಲಮಂಗಲ ಪಟ್ಟಣದ ಕುಣಿಗಲ್ ಬೈಪಾಸ್ನಲ್ಲಿರುವ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಕೂಡಿ ಹಾಕಲಾಗಿತ್ತು. ಖಚಿತ ಮಾಹಿತಿಯ ಮೇರೆಗೆ ನೆಲಮಂಗಲ ಟೌನ್ ಪಿಎಸ್ಐ ಮಂಜುನಾಥ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿ ಮೂವರು ಯುವತಿಯರನ್ನ ರಕ್ಷಿಸಿದ್ದಾರೆ. ಇನ್ನು ಕೆಲಸಕ್ಕೆ ಯುವತಿಯರನ್ನ ದೂಡುತ್ತಿದ್ದ ಶ್ರವಣ ಬೆಳಗೋಳ ಮೂಲದ ದಿನೇಶ್, ಕೆಆರ್ಪೇಟೆ ಮೂಲದ ಪ್ರಜ್ವಲ್ ಹಾಗೂ ಕಿರಣ್ ಎಂಬುವರನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡು ಪ್ರಕರಣದ ಕಿಂಗ್ ಪಿನ್ಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಬಂಡೀಪುರ ವಲಯದಲ್ಲಿ ತಾಸಿಗೂ ಹೆಚ್ಚು ಮಳೆಯಾಗಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳಲ್ಲಿ ಸಂತಸಕ್ಕೆ ಕಾರಣವಾಯಿತು. ಬೇಸಿಗೆ ಆರಂಭವಾಗುತ್ತಿದ್ದಂತೆ ಅರಣ್ಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಅರಣ್ಯಕ್ಕೆ ಬೀಳುವ ಕಾಡ್ಗಿಚ್ಚು ತಡೆಯಲು ಶ್ರಮ ಪಡುತ್ತಿದ್ದಾರೆ. ಸ್ವಲ್ಪ ಪ್ರಮಾಣದಲ್ಲಿ ಮಳೆಯಾಗಿರುವುದು ಸಿಬ್ಬಂದಿಗಳಿಗೆ ನೆಮ್ಮದಿ ತಂದಿದೆ. ರಾಜ್ಯದ ಗಡಿ ಪ್ರದೇಶ ಕೆಕ್ಕಿನಹಳ್ಳದಿಂದ ಬಂಡೀಪುರದವರೆಗೆ ಉತ್ತಮ ಮಳೆಯಾಗಿದೆ. ಮೇಲುಕಾಮನಹಳ್ಳಿ, ಹಂಗಳ, ಮಂಗಲ ಭಾಗದಲ್ಲಿ ಮೋಡದ ವಾತಾವರಣ ಇದ್ದು ಮಳೆಯಾಗುವ ಲಕ್ಷಣವಿದೆ. ಬೇಸಿಗೆ ಆರಂಭವಾಗಿದ್ದನಿಂದ ಕಾಡ್ಗಿಚ್ಚಿನ ಕಂದಾಯ ಭೂಮಿಯಲ್ಲಿ ಕಿಡಿಗೇಡಿಗಳ ಬೆಂಕಿಗೆ ಅರಣ್ಯಕ್ಕೆ ಹಬ್ಬುವ ಆತಂಕ ಸ್ವಲ್ಪ ಶಮನವಾಗಿದೆ. ಆಡಿಯೋ ವಿಚಾರವಾಗಿ ಯಡಿಯೂರಪ್ಪ ಒಪ್ಪಿಕೊಂಡ ವಿಚಾರ ಯಾರು ಯಾರ ಜೊತೆ ಮಾತನಾಡಬಾರದ, ಕಾನೂನು ಅವರ ಬಳಿಯೇ ಇದೆ, ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಹೇಳಿದರು. ಇದನ್ನ ಬಿಟ್ಟು ಕುಮಾರಸ್ವಾಮಿ ಅವರಿಗೆ ದೊಂಬರಾಟ ಮಾಡುವ ಅವಶ್ಯಕತೆ ಏನಿತ್ತು? ಕುರ್ಚಿ ಉಳಿಸಿಕೊಳ್ಳುವಂತಹ ನಾಟಕಗಳನ್ನು ಆಡುತ್ತಿದ್ದಾರೆ. ಪ್ರಧಾನಿ ಮೋದಿಗೆ ಜೀವ ಬೆದರಿಕೆಯ ಅನಾಮಧೇಯ ಪತ್ರ ಹಿನ್ನೆಲೆ ಈ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ನೋಡಿಕೊಳ್ಳುತ್ತಿದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದವರಿಗೆ ಈ ಸ್ಟ್ರೈಕ್ ಯಾವ ಲೆಕ್ಕ? ಹುಬ್ಬಳ್ಳಿಯಲ್ಲಿ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಹೇಳಿಕೆ ನೀಡಿದ್ದಾರೆ. ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿಯಾಗಿ ಈ ರೀತಿದೆಲ್ಲ ಬಂದಿದೆ ಅಂತ ಅವರೇ ಪ್ರೆಸ್ಸಿಗೆ ಹೋಗೋದರ ಬದಲು, ಕಾನೂನು ಎಲ್ಲವೂ ಅವರ ಕೈಯಲ್ಲೇ ಇದೆ, ಇಂಟೆಲಿಜೆನ್ಸ್ ಅವರ ಕೈಯಲ್ಲಿದೆ, ತನಿಖೆ ಮಾಡೋದಪ್ಪ, ಸ್ಪೀಕರ್ಗೆ ರಿಪೋರ್ಟ್ ಕೊಡೋದಪ್ಪ. ಇದನ್ನು ಬಿಟ್ಟು ಇದು ಒಂದು ರೀತಿ ಡೊಂಬರಾಟ ಮಾಡುವಂಥ ಅವಶ್ಯಕತೆ ಕುಮಾರಸ್ವಾಮಿಗೆ ಏನಿತ್ತು? ಯಾವುದರ ಮೇಲೆ ಸರ್? ಲೋಕಸಭೆಗೆ ನ್ಯಾಷನಲ್ ಇಶ್ಯೂಸ್, ವಿಧಾನಸಭೆಗೆ ಲೋಕಲ್ ಇಶ್ಯೂಸ್, ಇದೆಲ್ಲ ಸಣ್ಣ ಪುಟ್ಟದು ಒಟ್ಟು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಬೇಕಾದಂಥ ಈ ನಾಟಕಗಳೆಲ್ಲ ಇದು ಡೆಲ್ಲಿ ಇಲೆಕ್ಷನ್ಗೂ ಇದಕ್ಕೆ ಏನು ಸಂಬಂಧ? ನಾವು ನೋಡ್ಕೋತೀವಿ, ನಮಗೆಲ್ಲ ಅಂಥದ್ದನ್ನೆಲ್ಲ ನೋಡಿಕೊಳ್ಳೋಕ್ಕೆ ನಮ್ಮ ಕೇಂದ್ರದ ಇಂಟೆಲಿಜೆನ್ಸ್ ಇದೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಮೇಲೆ ಈ ಸಣ್ಣ ಸ್ಟ್ರೈಕ್ಗಳು ಯಾವ ಲೆಕ್ಕ?
ಬೀಳಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, ನೂರಕ್ಕೆ ನೂರರಷ್ಟು ಶಾಶ್ವತವಾದ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್, ಕೇವಲ ಒಂದು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು. ಕೇವಲ ಒಂದು ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೇಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಓಂ ಶಿವಸಾಹಿ ಜ್ಯೋತಿಷಾಲಯ, ಭಾರತದ ಏಕೈಕ ಜ್ಯೋತಿಷಿ ಮಹಾಕಾಲ ಭೈರವ ಆರಾಧಕ ಕಾಶಿ ಪಂಡಿತ ಯಶವಂತರಾವ್ ಇವರು ತ್ರಯಂಬಕೇಶ್ವರ, ಬ್ರಹ್ಮಗಿರಿ ಪರ್ವತ ಸ್ಥಾನದಲ್ಲಿ ನಾಗಸಾಧುಗಳ ಜೊತೆ ಸೇರಿ 21 ವರ್ಷದಿಂದ ಕಪಾಲಿ, ಅಘೋರ, ಬಂಗಾಳಿ ವಿದ್ಯೆ ಹಾಗೂ ಅಥರ್ವನ ವೇದ ಮೂಲ ಮಂತ್ರ 1008 ಅತೀಂದ್ರಿಯ ದೈವಶಕ್ತಿ ವಶದಲ್ಲಿ ಇರಿಸಿಕೊಂಡಿದ್ದಾರೆ. ಜಾತಕ, ಪ್ರಶ್ನಾ ಕುಂಡಳಿ, ತಾಂಬೂಲ ಪ್ರಶ್ನೆ, ಅಷ್ಟಮಂಗಳ ಪ್ರಶ್ನೆ ನೋಡಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಮಾಂತ್ರಿಕ ಸಮಸ್ಯೆ, ಹಿತಶತ್ರು ಬಾಧೆ, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಮದುವೆ ವಿಳಂಬ, ಮಕ್ಕಳ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ಭೂತ ಪ್ರೇತ ಬಾಧೆ, ಹಣಕಾಸು ಸಾಲ ಬಾಧೆ, ನಿಮ್ಮ ಯಾವುದೇ ಗುಪ್ತ ಹಾಗೂ ಬಗೆಹರಿಯದ ಕಠಿಣ ಸಮಸ್ಯೆಗಳಿಗೆ ತ್ರಿಕುಂಭ, ತ್ರಿಕಾಲ, ತ್ರಿನೋತ್ರ, ಕಾಶ್ಮೀರೋ ತಂತ್ರ, ಆದಿಶ್ಮಶಾನ, ನಾಗಸಾಧು ಪಂಥ ನಿಯಮನಿಂದ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ದೂರದ ಊರಿನಿಂದ ಕರೆ ಮಾಡುವವರಿಗೆ ಫೋನಿನ ಮೂಲಕವೇ ಪರಿಹಾರ ನೀಡಲಾಗುತ್ತದೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಗುಪ್ತವಶ, ಇಷ್ಟಾರ್ಥ ಸಿದ್ಧಿಗೆ ಕೇವಲ 24 ಗಂಟೆಗಳಲ್ಲಿ ಪರಿಹಾರ. ಕಾಯಂ ಮನೆ ವಿಳಾಸ: ಓಂ ಶಿವಸಾಹಿ ಜ್ಯೋತಿಷಾಲಯ, ಖಡೆ ಬಜಾರ್ ಹತ್ತಿರ, ಕೊತ್ವಾಲ್ ಗಲ್ಲಿ, ಮಾರ್ಕೆಟ್ ರೋಡ್, ಬೆಳಗಾವಿ. ಮೊಬೈಲ್ ನಂಬರ್ 9108547625. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮದೇವಿ. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ. ಅಲಂಕೃತಗೊಂಡ ಕಲ್ಯಾಣ ಮಂಟಪ ಸಿಂಗಾರಗೊಂಡು ನಿಂತಿದ್ದ ವಧುವರರು ಇನ್ನೇನು ಗಟ್ಟಿ ಮೇಳ ಶುರುವಾಗುವಷ್ಟರಲ್ಲಿ ಮದುವೆ ನಿಂತು ಹೋಗಿದೆ. ಮೊದಲ ಪತ್ನಿಗೆ ವಿಚ್ಛೇದನ ನೀಡದೆ ಎರಡನೇ ಮದುವೆಯಾಗಲು ರೆಡಿಯಾಗಿದ್ದವನಿಗೆ ಮೊದಲ ಹೆಂಡತಿ ಎಂಟ್ರಿ ಕೊಟ್ಟು ಸರಿಯಾದ ಪಾಠ ಕಲಿಸಿದ್ದಾಳೆ. ವಿಶ್ವಮೋಹನ ಎಂಬಾತ ಎರಡನೇ ಮದುವೆಯಾಗಲು ರೆಡಿಯಾಗಿ ನಿಂತು ಸಿಕ್ಕಿಬಿದ್ದಾನೆ. ಈತ 2015 ಮೊದಲ ಬಾರಿ ಸಪ್ತಪದಿ ಹೊಂದಿದ್ದ, ಆದರೆ ಆಕೆಗೆ ವಿಚ್ಛೇದನ ನೀಡದೆ ಇಂದು ಎರಡನೇ ಮದುವೆ ಮಾಡಿಕೊಳ್ಳುತ್ತಿದ್ದ. ವಿಷಯ ಅರಿತು ಮೊದಲ ಪತ್ನಿ ಕಲ್ಯಾಣ ಮಂಟಪಕ್ಕೆ ಬಂದು ಶಾಕ್ ನೀಡಿದ್ದಾಳೆ. ಎರಡನೇ ಮದುವೆಯಾಗದಂತೆ ಕೋರ್ಟ್ ಆದೇಶ ಪ್ರತಿನಿಧಿಸಿದ ಮೊದಲ ಪತ್ನಿ ಆರತಕ್ಷತೆಗೆ ಬಂದರು. ಆಗ ವಿಶ್ವಮೋಹನ್ ಸೇರಿದಂತೆ ನವವಧು ಹಾಗೂ ಕುಟುಂಬಸ್ಥರು ಕಕ್ಕಾಬಿಕ್ಕಿಯಾದರು. ಮೊದಲ ಪತ್ನಿಯ ಎಂಟ್ರಿಯಿಂದ ಕಲ್ಯಾಣ ಮಂಟಪದಲ್ಲಿ ಹೈಡ್ರಾಮಾ ನಡೆಯಿತು. ಇದರಿಂದ ಇನ್ನೊಂದು ಮದುವೆಯಾಗಿ ಹೊಸ ದಾಂಪತ್ಯಕ್ಕೆ ಕಾಲಿಡುತ್ತಿದ್ದ ವಿಶ್ವಮೋಹನ್ ಅಚ್ಚರಿಗೆ ಒಳಗಾದರು. ಕೋಲಾರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ಮುಂಬೈನಲ್ಲಿ ಠಿಕಾಣಿ ಹೂಡಿರುವ ಅತೃಪ್ತ ಶಾಸಕರ ಸಂಪರ್ಕವೂ ಸಾಧ್ಯವಾಗುತ್ತಿಲ್ಲ, ಅವರ ಬೇಡಿಕೆ ಏನೆಂಬುದು ಗೊತ್ತಾಗುತ್ತಿಲ್ಲ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅತೃಪ್ತಿಗೆ ಕಾರಣ ತಿಳಿಸುವವರೆಗೆ ಅವರ ಜೊತೆಗೆ ಚರ್ಚೆ ಮಾಡಲು ಆಗಿಲ್ಲ. ಮುಂಬೈಯಿಂದ ಬಂದರೆ ಅದಕ್ಕೆ ಪರಿಹಾರ ಹುಡುಕಬಹುದು. ಅತೃಪ್ತರ ವಿರುದ್ಧ ಕ್ರಮಕ್ಕೆ ಪ್ರೊಸೀಜರ್ ಇದೆ. ಓರ್ವ ಶಾಸಕನನ್ನ ಪಕ್ಷದಿಂದ ತೆಗೆದುಹಾಕುವುದು ಅಷ್ಟು ಸುಲಭದ ಕೆಲಸವಲ್ಲ. ಕಾನೂನು ರೀತಿ ಅವರ ವಿರುದ್ಧ ವರಿಷ್ಠರು ಕ್ರಮ ತೆಗೆದುಕೊಳ್ಳುತ್ತಾರೆ, ಅದಕ್ಕೆ ಟೈಂ ಬೇಕು, ತಕ್ಷಣ ಮಾಡಲು ಆಗಲ್ಲ ಎಂದರು. ಇನ್ನು ಅತೃಪ್ತ
ಎಲ್ಲರೂ ಬಂದು ಯಾವಾಗ ಬೇಕಾದರೂ ಮಾತನಾಡಬಹುದು ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಸಿ ಪಾಟೀಲ್ ಮಾತನಾಡಿದ್ದಾರೆ. ಮುಂಬೈನಲ್ಲಿರುವ ಜೆಡಿಎಸ್ ಶಾಸಕ ನಾರಾಯಣಗೌಡ ಮಾತನಾಡಿದ್ದಾರೆ. ಉಳಿದವರು ಮಾತನಾಡಬಹುದು ಎಂದು ಸತೀಶ್ ಜಾರಕಿಹೊಳಿ ತಿಳಿಸಿದರು. ಬಿಜೆಪಿಯವರು ಎಷ್ಟು ದುಡ್ಡು ಕೊಟ್ಟು ಶಾಸಕರನ್ನ ಖರೀದಿಸಿದ್ದಾರೆ ಎನ್ನುವುದು ನನಗೆ ಗೊತ್ತಿಲ್ಲ. ಆದರೆ ಶಾಸಕರು ಮುಂಬೈಗೆ ಹೋಗಿದ್ದು ಮಾತ್ರ ನಿಜ. ಕೆಲವು ಶಾಸಕರು ಬಿಜೆಪಿ ಸಂಪರ್ಕ ಮಾಡಿದ್ದು ನಿಜ. ಅದರಲ್ಲಿ ಬಹುತೇಕರು ವಾಪಸ್ ಬಂದಿದ್ದಾರೆ. ನಮಗೆ ಯಾವುದೇ ಭಯವಿಲ್ಲ. ಸಮ್ಮಿಶ್ರ ಸರ್ಕಾರ ಸೇಫ್ ಆಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹಾನಿ ಕೊಡ್ತಾರ, ಮಕ್ಕಳ ಹಾನಿ ಕೊಡ್ತಾರ, ತಂದೆ ಹಾನಿ ಕೊಡ್ತಾರ, ಅದೆಲ್ಲ ಒಂದು ಸಹಜ. ಅದು ಒಂದು ನಂಬಿಕೆ ಅಷ್ಟೇ. ಅದು ಅದೇನು ಅದನ್ನು ಮಾಡಿದ್ರೇ ನಾವು ಎಲ್ಲರೂ ಒಂದು ಕಡೆ ಸಿಕ್ಕಾಕ್ಕೊಡ್ತೀವಿ, ಕಾನೂನಿನ ಬೈಂಡಿಂಗ್ ಇದೆ ಅಂತಿಲ್ಲ. ಒಂದು ಅವರ ವಿಶ್ವಾಸ ಮೇಲೆ ಹೇಳ್ತಾರೆ ಅಷ್ಟೇ. ಅದಕ್ಕೆ ಅದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಬಿಜೆಪಿಯವರಾಗಲಿ ಯಡಿಯೂರಪ್ಪ ಆಗಲಿ ಇದೆಲ್ಲ ಫೇಕ್ ಆಡಿಯೋವನ್ನು ಸೃಷ್ಟಿ ಮಾಡಿ ಈ ಥರ ಏನು ಮಾಡ್ತಾ ಇದ್ದಾರೆ? ಸೃಷ್ಟಿ ಮಾಡೋಂಥದ್ದು ಇಲ್ಲವೇ ಇಲ್ಲ. ಸೃಷ್ಟಿ ಮಾಡೋಂಥ ಇಲ್ಲ. ಅಲ್ಲಿ ಸನ್ನಿವೇಶ ಇದೆ, ಸರ್ಕಂಪ್ಲೆನ್ಸ್ ಇದೆ, ಏನೇನು ಘಟನಾವಳಿ ಆಗಿದೆ ಅದನ್ನೆಲ್ಲ ಅವ್ರು ಹೇಳಿದ್ದಾರೆ. ಸೊ ಇನ್ನೊಂದು ಕೆಲವು ದಿನಗಳಲ್ಲಿ ಸತ್ಯಾಂಶ ಖಂಡಿತವಾಗಿ ಅವ್ರು ಬರ್ತೈತೆ. ಅವಾಗ ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವರು ಥರ್ಡ್ ಗ್ರೇಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಂತೆ ಯಡಿಯೂರಪ್ಪ. ಮಾಡುವಂಥದ್ದು ಅವಶ್ಯಕತೆ ಏನಿದ್ರೆ, ಅವರು ಸಿ ಎಂ ಇದ್ದಾರೆ, ಥರ್ಡ್ ಗ್ರೇಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಸಿ ಎಂ ಅವ್ರಿಗೆ. ಸೊ ಏನಾದರೂ ಕೂಡ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ರಾಜಕಾರಣಿ ಎಲ್ಲರೂ ಮಾಡಿದ್ರೆ ಜನರಿಗೆ ಒಳ್ಳೆಯದು. ಅದರಿಂದ ನಾವು ಕೆಳಮಟ್ಟ ರಾಜಕಾರಣಿ ಬಿಟ್ಟು ಒಂದು ಹಂತಕ್ಕೆ ಮಾಡಿದ್ರೆ ಒಳ್ಳೆಯದು. ಇವತ್ತು ಯಡಿಯೂರಪ್ಪನವರೇ ಒಪ್ಕೊಂಡಿದ್ದಾರೆ, ನನ್ನ ಹತ್ರ ಶಂಕರಗೌಡ ಬಂದ, ನಾ ಮಾತಾಡಿದ್ದೀನಿ. ಸೊ ಅವ್ರನ್ನ ಕುಮಾರಸ್ವಾಮಿ ಅವರೇ ಕಳಿಸ್ಕೊಟ್ಟಿದ್ದಾರೆ, ಈ ತರ ಪ್ಲಾನ್ ಮಾಡಿ ಮಾಡ್ತಾ ಇದ್ದಾರೆ. ಮೊನ್ನೆವರೆಗೂ ಯಾಕಂದ್ರೆ ಅವ್ರು ಬಂದ್ರೆ ಓಕೆ, ನಮ್ ಕಡೆ ಅಂತದ್ ಯಾವ್ದು ಇಲ್ಲ ಅಂತ ಹೇಳ್ಬಹುದಿತ್ತಲ್ಲ. ನಮ್ ಆಪರೇಷನ್ ಕಮಲ್ಲಿಲ್ಲ, ನೀವು ಬರೋದ ಅವಶ್ಯಕತೆ ಇಲ್ಲ, ಒಂದು ಪಾರ್ಟಿಯಲ್ಲಿ ಅಲ್ಲಿ ಇರಂತ ಹೇಳ್ಬೋದು. ಅದನ್ನ ಹೊರತಾಗಿ ನೀವು ಬಾಂಬೆಗೆ ಹೋಗಿ ತಕ್ಷಣ 10 ಕೋಟಿ ರೂಪಾಯಿ ಕೊಡ್ತು ಅಂತ ಹೇಳಿದ್ರಲ್ಲ, ಅದು ಅವಶ್ಯಕತೆ ಇರಕ್ಕಿಲ್ಲ. ಸೊ ಇನ್ ಮುಂದೆ ಆಗ್ಬಾರ್ದು ಅಷ್ಟೇ, ಈಗಲೇ ಆಗಿದೆ, ಮುಂದೆ ಈ ರೀತಿ ಆಗ್ಬಾರ್ದು. ಇಲ್ಲಿವರೆಗೂ ಇಲ್ಲ ಅಂತದ್ದವ್ರು ಇವತ್ತು ಮತ್ತೆ ಅದ್ರ ಬಗ್ಗೆ ಸ್ಪಷ್ಟನೆ ಕೂಡ ಯಡಿಯೂರಪ್ಪ ಅವರು ಇದನ್ನ ಮಾಡ್ತಾ ಇದ್ದಾರೆ. ಅದನ್ನ ಮತ್ತೆ ಸಿಎಂ ಅವ್ರ ಹಾಕ ಮೇಲೆ ಅವ್ರ ಮೇಲೆ ಹಾಕುವಂತ ಯಾರ ಬಂದು ನೀವೇ ಕೇಳ್ಬೇಕು. ಹಂಗಾರೆ ನಮ್ ಕಡೆ ಇಲ್ಲ, ಅದ ಖಾಲಿನೇ ಇಲ್ಲ, ಆಪರೇಷನ್ ಕಮಲ್ ನಮ್ದು ಇಲ್ಲ ಅಂತ ಹೇಳಿದ್ರೆ ಕ್ಲೋಸ್ ಆಗಿದ್ದ. ಇಷ್ಟೆಲ್ಲ 45 ನಿಮಿಷ ಮಾತಾಡಿ ಗಲ್ಲಗಳಿಗೆ ಸೋಕ್ಸಲ್ಲ. ಆದ್ರೆ ಮುಂದೆ ಈ ರೀತಿ ಆಗದಂಗೆ ನೋಡ್ಕೋಬೇಕು. ಅವ್ರಿಗೂ ಜವಾಬ್ದಾರಿ ವಿರೋಧ ಪಕ್ಷದಲ್ಲಿ ಇದ್ದಾರೆ, ಅವ್ರ ಜವಾಬ್ದಾರಿ ಕೂಡ ಇದೆ. ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ಅಪಾರ ಸಾಧನೆ ಮಾಡಿದೆ. ವಿಶ್ವದ ಮೂಲೆ ಮೂಲೆಗಳಿಂದ ವಿದೇಶಿಗರು ಭಾರತಕ್ಕೆ ಶಿಕ್ಷಣಕ್ಕಾಗಿ ಬರ್ತಿದ್ದಾರೆ. ಇದರಿಂದ ತಿಳಿಯುತ್ತೆ ಭಾರತ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವಗುರು ಆಗಿದೆ ಅಂತ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಹೆಮ್ಮೆ ವ್ಯಕ್ತಪಡಿಸಿದರು. ಬೆಂಗಳೂರು ಉತ್ತರ ತಾಲೂಕಿನ ಸಿಎಂಆರ್ ಯೂನಿವರ್ಸಿಟಿಯ ಹಾಸ್ಟೆಲ್ ಬ್ಲಾಕ್ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ ಶಿಕ್ಷಣದಲ್ಲಿ ವಿಶ್ವಗುರುವಾಗಿದೆ. ವಿಶ್ವದ ಮೂಲೆ ಮೂಲೆಗಳಿಂದ ಭಾರತಕ್ಕೆ ವಿದ್ಯಾಭ್ಯಾಸ ಮಾಡಲು ಬರ್ತಾರೆ. ಇಡೀ ವಿಶ್ವವೇ ಭಾರತದೆಡೆಗೆ ತಿರುಗಿ ನೋಡುತ್ತಿದೆ. ಭಾರತ ಸಾಕಷ್ಟು ಅಭಿವೃದ್ಧಿ ಹೊಂದುತ್ತಿದೆ. ಅತಿ ಹೆಚ್ಚು ಯುವಕರನ್ನು ಹೊಂದಿರುವ ದೇಶವಾಗಿದೆ. ಆರ್ಥಿಕ ಅಭಿವೃದ್ಧಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಂಡವಾಳ ಹೂಡಬೇಕಿದೆ. ಶಿಕ್ಷಣ ಕ್ಷೇತ್ರದ ಎಲ್ಲ ವಲಯಗಳ ಯಶಸ್ಸು ಕಾಣಬೇಕು ಎಂದರು. ಕರ್ನಾಟಕದಲ್ಲಿ ನನಗೆ ರಾಜಕೀಯ ನಂಟು 8 ವರ್ಷಗಳಿಂದ ಇದೆ. ಇಲ್ಲಿನ ಜನರು ನನ್ನ ಹೃದಯದಲ್ಲೇ ಇದ್ದಾರೆ ಎಂದು ಕನ್ನಡದಲ್ಲಿ ಮಾತನ್ನ ಆರಂಭಿಸಿದರು. ವಿದ್ಯಾರ್ಥಿಗಳಿಗೆ ಇಂದು ಫಿಟ್ನೆಸ್ ತುಂಬಾ ಮುಖ್ಯ. ಉತ್ತಮ ಫಿಟ್ನೆಸ್ ಇದ್ರೆ ಅಲರ್ಟ್ ಆಗಿರ್ತೀರಾ. ಇಂದಿನ ಯೂನಿವರ್ಸಿಟಿಗಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ಗಳಿಗೆ ಒತ್ತು ನೀಡಬೇಕು. ನನಗೆ ಈಗ 68 ವರ್ಷ, ಆದರೂ ಇಂದಿಗೂ ನಾನು ಬ್ಯಾಡ್ಮಿಂಟನ್ ಆಡುತ್ತೇನೆ ಎಂದು ತಮ್ಮ ಫಿಟ್ನೆಸ್ ಕುರಿತು ಮಾಹಿತಿ ನೀಡಿದರು. Institutions in Karnataka, we are heading higher education and making a huge difference in the academic. She's been with us since its inception and has molded and guided many batches of students from then on. So that they will excel better. That is the need of the hour. So all education institutions must focus more on skill upgrade, must focus on giving basic training. And we must also think in terms of providing the basic training and basic education about our culture, our heritage, our history to all the children. Unfortunately, because of colonial rule, we developed a colonial mindset. We degrade everything Indian. ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮತ್ತು ಪೂರ್ವ ಉತ್ತರ ಪ್ರದೇಶದ ಉಸ್ತುವಾರಿ ನೇಮಕಗೊಂಡ ಬಳಿಕ ರಾಜಧಾನಿ ಲಕ್ನೋಗೆ ಆಗಮಿಸಲಿರುವ ಪ್ರಿಯಾಂಕಾ ಗಾಂಧಿ ಮೊದಲ ಮೆಗಾ ರೋಡ್ ಶೋ ನಡೆಸಲಿದ್ದಾರೆ. ಲಕ್ನೋದಲ್ಲಿ ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕ
ಜ್ಯೋತಿರಾದಿತ್ಯ ಸಿಂಧಿಯಾ ಸಾಥ್ ನೀಡಲಿದ್ದಾರೆ. ಲೋಕಸಭಾ ಸಮರದ ಹಿನ್ನೆಲೆಯಲ್ಲಿ ಪೂರ್ವ ಉತ್ತರ ಪ್ರದೇಶದ ಉಸ್ತುವಾರಿ ವಹಿಸಿಕೊಂಡಿರುವ ಪ್ರಿಯಾಂಕಾ ಗಾಂಧಿಯವರಿಗೆ ಅದ್ದೂರಿ ಸ್ವಾಗತ ನೀಡಲು ಪಕ್ಷದ ಕಾರ್ಯಕರ್ತರು ತಯಾರಿ ನಡೆಸಿದ್ದಾರೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ಸಮಿತಿಯ ಮುಖ್ಯಸ್ಥ ರಾಜ್ ಬಬ್ಬರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಪ್ರಮುಖ ನಾಯಕರನ್ನು ಸ್ವಾಗತಿಸಲು ಅದ್ದೂರಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ತೆಲುಗು ದೇಶಂ ಪಕ್ಷದ ಮುಖ್ಯಸ್ಥ ಹಾಗೂ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಒತ್ತಾಯಿಸಿ ದೆಹಲಿಯಲ್ಲಿರುವ ಆಂಧ್ರ ಭವನದ ಮುಂಭಾಗ ಉಪವಾಸ ಸತ್ಯಾಗ್ರಹ ನಡೆಸಿದರು. ಇದಕ್ಕೂ ಮೊದಲು ಬೆಳಗ್ಗೆ ರಾಜ್ಘಾಟ್ಗೆ ತೆರಳಿದ ನಾಯ್ಡು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಪ್ರತಿಮೆಗೆ ಗೌರವಾರ್ಪಣೆ ಸಲ್ಲಿಸಿದ್ದರು. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಚಂದ್ರಬಾಬು ನಾಯ್ಡು ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಈ ಸತ್ಯಾಗ್ರಹದಲ್ಲಿ ಟಿಡಿಪಿ ಸಂಸದರು, ಶಾಸಕರು, ಪರಿಷತ್ ಸದಸ್ಯರು ಸೇರಿ ಹಲವು ಸಂಘಟನೆಯವರು ಭಾಗಿಯಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ನಾಯ್ಡುಗೆ ವಿಪಕ್ಷ ನಾಯಕರು ಕೂಡ ಸಾಥ್ ನೀಡುವ ಸಾಧ್ಯತೆಗಳಿವೆ. ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲದುರ್ಗ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ: ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚಿ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚಿ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದೆ, ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ. ನನ್ನ ಹೆಸರು ಸುನೀತಾ ರಾಜಶೇಖರ್ರಾಜು. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ,
9740789854 ಮತ್ತು 9945672852. ಪಕ್ಷದ ವಿರುದ್ಧ ತಿರುಗಿ ಬಿದ್ದಿರುವ ಕಾಂಗ್ರೆಸ್ನ ನಾಲ್ವರು ಶಾಸಕರಿಗೆ ಗಂಡಾಂತರ ಎದುರಾಗಿದೆ. ಬಜೆಟ್ ದಿನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿತ್ತು. ಇದಕ್ಕೆ ಗೈರಾದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದರು. ಆದಾಗ್ಯೂ ಸಿಎಲ್ಪಿ ಮೀಟಿಂಗ್ಗೆ ಶಾಸಕರಾದ ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಬಿ ನಾಗೇಂದ್ರ ಮತ್ತು ಮಹೇಶ್ ಕಮಟಳ್ಳಿ ಗೈರಾಗಿದ್ದರು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಶಾಸಕರ ಅನರ್ಹತೆಗೆ ದೂರು ನೀಡಲು ಮುಂದಾಗಿದ್ದಾರೆ. ಈ ನಾಲ್ಕು ಶಾಸಕರ ವಿರುದ್ಧ ದೂರುಗಳ ಸುರಿಮಳೆ ಸುರಿಸಲು ಸಿದ್ದರಾಮಯ್ಯ ಸಿದ್ದರಾಗಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ, ಶಾಸಕಾಂಗ ಪಕ್ಷದ ಸಭೆಗೆ ನೋಟಿಸ್ ನೀಡಿದರೂ ಗೈರು, ಗೈರಾದ ಮೇಲೆ ಅಸ್ಪಷ್ಟ ವಿವರಣೆ, ಖುದ್ದು ಭೇಟಿ ಮಾಡುವಂತೆ ಸೂಚಿಸಿದರೂ ಬಾರದೇ ಇರುವುದು, ಸದನಕ್ಕೆ ಕಡ್ಡಾಯವಾಗಿ ಹಾಜರಿರುವಂತೆ ವಿಪ್ ಕೊಟ್ಟರೂ ಗೈರಾಗಿರುವುದು ಸೇರಿ ಹಲವು ಕಾರಣಗಳನ್ನು ಸಿದ್ದರಾಮಯ್ಯ ಅವರು ಸ್ಪೀಕರ್ ರಮೇಶ್ ಕುಮಾರ್ಗೆ ನೀಡಲಿದ್ದಾರೆ. ಬಿಜೆಪಿ ಆಪರೇಷನ್ ಕಮಲ ಮಾಡೋದಾದ್ರೆ ಮಾಡ್ಲಿ, ನಮ್ಮ ಸರ್ಕಾರ ಸುಭದ್ರವಾಗಿದೆ ಎಂದು ಸಚಿವ ಎಚ್ಡಿ ರೇವಣ್ಣ ಅವರು ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಪೊಳ್ಳುತನದ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಿದೆ, ಹಾಗಾಗಿ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಲು ಹೋಗಲ್ಲ, ಸುಮ್ಮನೆ ನಿರ್ಲಕ್ಷ್ಯ ಮಾಡುವುದು ಒಳ್ಳೆಯದು ಎಂದು ಮೈತ್ರಿ ಸರ್ಕಾರದ ಸಚಿವ ಎಚ್ಡಿ ರೇವಣ್ಣನವರು ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಲೋಕೋಪಯೋಗಿ ಇಲಾಖೆ ಸಚಿವ ಎಚ್ಡಿ ರೇವಣ್ಣನವರು ಬಿಎಸ್ ಯಡಿಯೂರಪ್ಪ ದ್ವಂದ್ವ ಹೇಳಿಕೆ ನೀಡಿದ್ದಾರೆ, ಮೊದಲಿಗೆ ನಾನಲ್ಲ ಎಂದು ನಂತರ ಮಾತನಾಡಿದ್ದು ನಾನೇ ಎಂದು ಒಪ್ಪಿಕೊಂಡಿದ್ದಾರೆ, ಅವರು ಏನು ಬೇಕೋ ಮಾಡಿಕೊಳ್ಳಲಿ, ನಮ್ಮ ಸರ್ಕಾರಕ್ಕೆ ಯಾವುದೇ ಸಮಸ್ಯೆ ಇಲ್ಲ, ಆಪರೇಷನ್ ಕಮಲ ಇವೆಲ್ಲ ಬಿಟ್ಟು ರಾಜ್ಯದ ಭೀಕರ ಬರಗಾಲದ ಬಗ್ಗೆ ಯೋಚಿಸಲಿ ಎಂದು ಹೇಳಿದರು. ಧಾರವಾಡ ಹಾಗೂ ಹುಬ್ಬಳ್ಳಿಯಲ್ಲಿ ನಡೆದ ಎರಡು ಕಾರ್ಯಕ್ರಮಗಳಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಬಿಜೆಪಿಯ ಜನನಾಯಕ ಬಿಎಸ್ ಯಡಿಯೂರಪ್ಪನವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡದೇ ಇರುವುದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಧಾರವಾಡದಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಬಳಿಕ ಅಲ್ಲಿಂದ ನಿರ್ಗಮಿಸಿದ ಅವರು ತಮ್ಮ ಹಿಂದೆಯೇ ಕುಳಿತಿದ್ದ ಶಾಸಕ ಅಮೃತ್ ದೇಸಾಯಿ ಸೇರಿದಂತೆ ಕೆಲವು ನಾಯಕರಿಗೆ ಧನ್ಯವಾದ ತಿಳಿಸಿದರು. ಆದರೆ ಬಿಎಸ್ ಯಡಿಯೂರಪ್ಪ ಕೈ ಮುಗಿದುಕೊಂಡು ನಿಂತಿದ್ದರು, ಅವರನ್ನ ನೋಡಲಿಲ್ಲ, ಉದ್ದೇಶಪೂರ್ವಕವಾಗಿಯೇ ಯಡಿಯೂರಪ್ಪ ಅವರನ್ನು ನಿರ್ಲಕ್ಷಿಸಿ ಮುಂದೆ ಹೋದಂತಿತ್ತು. ಸ್ವಲ್ಪವೇ ಮುಂದೆ ಬಂದು ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಸುಧಾಮೂರ್ತಿ ಅವರಿಗೆ ಕೈಮುಗಿದು ನಮಸ್ಕರಿಸಿ ವೇದಿಕೆಯಿಂದ ನಿರ್ಗಮಿಸಿದರು. ಧಾರವಾಡದಿಂದ ಹುಬ್ಬಳ್ಳಿಯ ಗಬ್ಬೂರ್ ಕ್ರಾಸ್ ಸಮೀಪ ಕೆಎಲ್ಇ ಮೈದಾನದ ಸಮಾವೇಶದಲ್ಲಿ ಬಿಎಸ್ ಯಡಿಯೂರಪ್ಪ ತಮ್ಮ ಪಕ್ಕದಲ್ಲೇ ಕುಳಿತಿದ್ದರು. ಪ್ರಧಾನಿ ಮೋದಿ ಮಾತನಾಡಿಸಲಿಲ್ಲ, ಹಾರ ಹಾಕುವ ವೇಳೆ ಮಾತ್ರ ಥ್ಯಾಂಕ್ಸ್ ಹೇಳಿದರು. ಇದೆಲ್ಲದರ ಬಳಿಕ ಭಾಷಣದ ವೇಳೆಯೂ ಯಡಿಯೂರಪ್ಪ ಅವರ ಹೆಸರನ್ನ ಉಲ್ಲೇಖಿಸದೆ ಕಡೆಗಣನೆ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲ್ಲಿಯೇ ಕಾಂಗ್ರೆಸ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅತ್ತ ಕಲಬುರಗಿ ಕ್ಷೇತ್ರದಲ್ಲಿ ಕಣಕ್ಕಿಳಿಯಲು ಬಿಜೆಪಿ ಬಳಿ ಯಾವುದೇ ಸಮರ್ಥ ಅಭ್ಯರ್ಥಿ ಇಲ್ಲದೆ ಚಿಂಚೋಳಿ ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ಅವರನ್ನ ಸೆಳೆಯೋಕೆ ಬಿಎಸ್ ಯಡಿಯೂರಪ್ಪನವರು ಮುಂದಾಗಿದ್ದಾರೆ. ಶಾಸಕ ಉಮೇಶ್ ಜಾಧವ್ ಅವರನ್ನ ಕಾಂಗ್ರೆಸ್ನಲ್ಲಿ ಉಳಿಸಿಕೊಳ್ಳಲು ಆ ಒಬ್ಬ ಮುಖಂಡರು ಪ್ರಯತ್ನ ಮಾಡಿದ್ದರೂ ಸಾಕಿತ್ತು, ಜಾಧವ್ ಅವರು ಕಾಂಗ್ರೆಸ್ನಲ್ಲಿ ಉಳಿಯುತ್ತಿದ್ದರು. ಉಮೇಶ್ ಜಾಧವ್ ಅವರಿಗೆ ಕೊನೆ ಕ್ಷಣದವರೆಗೂ ಕಾಂಗ್ರೆಸ್ನಲ್ಲಿ ಉಳಿಸುವ ಪ್ರಯತ್ನ ನಡೆದಿತ್ತು. ಆದರೆ ಇದಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರೊಬ್ಬರ ಒಪ್ಪಿಗೆ ಬೇಕಿತ್ತು. ಅವರು ಒಪ್ಪಿದ್ರೆ ಜಾಧವ್ ಅವರು ಪಕ್ಷದಲ್ಲೇ ಇರಲು ನಿರ್ಧರಿಸುತ್ತಿದ್ದರು. ಈ ನಾಯಕ ಬನ್ನಿ ಎಂದು ಕರೆದಿದ್ದರೆ ಜಂಟಿ ಅಧಿವೇಶನಕ್ಕೂ ಜಾಧವ್ ಹಾಜರಾಗುತ್ತಿದ್ದರು ಎನ್ನಲಾಗ್ತಿದೆ. ಎಸ್ ಎನ್ನಬೇಕಿದ್ದ ಆ ಮುಖಂಡ ಬೇರಾರು ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಿರಿಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿರ್ಲಕ್ಷ್ಯ ಮಾಡಿದೆ ಜಾಧವ್ ರಾಜೀನಾಮೆಗೆ ಮುಂದಾಗಿರುವುದಕ್ಕೆ ಕಾರಣವಾಗ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನ ಬಗೆಹರಿಸೋಣ ಎಂಬ ಭರವಸೆ ನೀಡಿದ್ದರು. ಹಾಗೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಕೂಡ ಜಾಧವ್ ಮನವೊಲಿಸಲು ಯತ್ನ ಮಾಡಿದ್ದರು. ಕೊನೆಗೂ ಯಾವುದಕ್ಕೂ ಜಗದ ಖರ್ಗೆ ಜಾಧವ್ ಕಾಂಗ್ರೆಸ್ ತೊರೆದರೆ ತೊರೆಯಲ್ಲಿ ಬಿಡಿ ಎಂದರು. ಹೀಗಾಗಿಯೇ ಜಾಧವ್ ಪಕ್ಷ ತೊರೆಯುವ ಪರಿಸ್ಥಿತಿ ಬಂದಿದೆ ಎನ್ನುತ್ತಿದೆ ಕಾಂಗ್ರೆಸ್ ಮೂಲಗಳು. ರಾಜ್ಯದಲ್ಲಿ ಯಡಿಯೂರಪ್ಪನವರು ನಡೆಸುತ್ತಿರುವ ಆಪರೇಷನ್ ಕಮಲಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಬಲವಿದೆ. ಈ ಕುರಿತು ತನಿಖೆ ಆಗಬೇಕೆಂದು ಆಗ್ರಹಿಸಿ ರಾಜ್ಯದ ಸಂಸದರು ಹಾಗೂ ಕಾಂಗ್ರೆಸ್ ನಾಯಕರು ಸಂಸತ್ತಿನ ಮುಂಭಾಗದಲ್ಲಿ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದರು. ಗುರುಮಿಟ್ಕಲ್ ಶಾಸಕನ ಮಗ ಶರಣಗೌಡ ಪಾಟೀಲ್ ಜೊತೆ ಯಡಿಯೂರಪ್ಪ ಸಂಭಾಷಣೆ ನಡೆಸಿರುವ ಆಡಿಯೋದಲ್ಲಿ ಸ್ಪೀಕರ್ ಅಮಿತ್ ಶಾ, ಪ್ರಧಾನಿ ಹಾಗೂ ನ್ಯಾಯಾಧೀಶರ ಹೆಸರು ಕೂಡ ಉಲ್ಲೇಖವಾಗಿದೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಕೆಡವಲು ನಿರ್ಧರಿಸಿರುವ ಬಿಜೆಪಿಗೆ ದೆಹಲಿ ನಾಯಕರು ಬೆಂಬಲವಾಗಿ ನಿಂತಿದ್ದಾರೆ. ಇದರಿಂದಲೇ ತಮ್ಮ ಪ್ರಯತ್ನ ವಿಫಲರಾದರೂ ಮತ್ತೆ ಮತ್ತೆ ಈ ಕಾರ್ಯಕ್ಕೆ ಅವರು ಮುಂದಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ಪ್ರಜಾಪ್ರಭುತ್ವ ಆಶಯಕ್ಕೆ ವಿರುದ್ಧವಾಗಿ ವರ್ತಿಸುತ್ತದೆ, ಕಪ್ಪು ಹಣ ತಡೆಗಟ್ಟುತ್ತೇವೆ ಎಂದ ನಾಯಕರು ಈಗ ಅದೇ ಕಪ್ಪು ಹಣದ ಮೂಲಕ ಕುದುರೆ ವ್ಯಾಪಾರ ನಡೆಸುತ್ತಿದ್ದಾರೆ. ರಾಜ್ಯದಲ್ಲಿ ಶತಾಯಗತವಾಗಿ ಮಾಡಿ ಮೈತ್ರಿ ಸರ್ಕಾರ ಬೀಳಿಸಲು ದೆಹಲಿ ನಾಯಕರು ತಿಳಿಸಿದ್ದಾರೆ. ಅವರ ಕುಮ್ಮಕ್ಕಿನಿಂದಲೇ ಈ ರೀತಿಯಾಗಿ ವ್ಯವಸ್ಥೆಯನ್ನ ಕೊಂಡುಕೊಂಡಂತೆ ಯಡಿಯೂರಪ್ಪ ಮಾತನಾಡುತ್ತಿದ್ದಾರೆ. ಈ ಕುರಿತು ಸಮಗ್ರ ತನಿಖೆ ಆಗಬೇಕು ಎಂದು ಆಗ್ರಹಿಸಿದರು.
ಸೊಲ್ಯೂಷನ್.